ಅಸುಕಾಸುರಿ ಗರಡಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆನಂತರ ನಟನಾಗಿ, ಆನಂತರ ನಾಯಕ ನಟನಾಗಿ ಮಿಂಚಿದವರು ವಿಕ್ಕಿ ವರುಣ್ ಅವರು. ಇದೀಗ ಡೈರೆಕ್ಟರ್ ಆಗಿ ಬಡ್ತಿ ಪಡೆದಿದ್ದಾರೆ. ಆಸ್ ಅ ಮೇಕರ್ ಈಗ ನಮ್ಮ ಜೊತೆ ಬಂದು ನಿಂತಿದ್ದಾರೆ. ಇವತ್ತು ಅವರ ಒಂದು ಹೊಸ ಜರ್ನಿ ಶುರುವಾಗಿದೆ. ಆ ಸಿನಿಮಾ ಬಗ್ಗೆ, ಕಲಾಪಾತ್ರ ಬಗ್ಗೆ ಮಾತಾಡ್ಸೋಣ. ಮೊದಲಿಗೆ ವಿಕ್ಕಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅಪ್ಪು ಸರ್ ಮುಂದ್ಗಡೆ ಅವರಿಗೆ ಒಂದು ನಮನ ಸಲ್ಲಿಸಿ. ಆಸ್ ಅ ಡೈರೆಕ್ಟರ್ ಆಗಿ ಇವತ್ತು ಇಂಡಸ್ಟ್ರಿಗೆ ಅಧಿಕೃತವಾಗಿ ನಿಮ್ಮ ಹೆಸರು ಕಾಣಿಸ್ಕೊತಾ ಇದೆ, ಕಲಾಪಾತ್ರ. ಈ ಸಿನಿಮಾ ಮೂಲಕ ನೀವು ಆಸ್ ಅ ಡೈರೆಕ್ಟರ್ ಆಗಿ ನನ್ನ ವೃತ್ತಿ ಬದುಕನ್ನು ಈ ಥರ ಶುರು ಮಾಡಬೇಕನ್ಸಿದ್ದೆ ಯಾವಾಗಿಂದ? ನಾನು ಆ್ಯಕ್ಚುಲಿ ಯಾವಾಗಲೂ ಶುರು ಮಾಡಬೇಕಾಗಿತ್ತು, ಬಟ್ ಅದೇನೋ ಸಮಯ ಕೂಡ ಬರಲಿಲ್ಲ ಅಂತ. ನಾನು ಹಣೆ ಬರದಲ್ಲಿ ಫಸ್ಟ್ ಹೀರೋ ಆಗೋ, ಆಮೇಲೆ ಡೈರೆಕ್ಟರ್ ಆಗೋ. ಆ್ಯಕ್ಚುಲಿ ನಾನು ಬಂದಿದ್ದೆ ಡೈರೆಕ್ಟರ್ ಆಗಬೇಕಂತ. ಇವಾಗ ಆದ ಕಾಲ ಕೂಡ ಬಂದಿದೆ, ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಮೊದಲೇ ಹೇಳಿದ್ರಿ ನಾನು ಆ್ಯಸ್ ಅ ಡೈರೆಕ್ಟರ್ ಬರಬೇಕು ಅಂತ ಅಂದ್ಬಿಟ್ಟು ಆಸೆ ಇಟ್ಕೊಬಂದು ಊರಿಂದ ಇಲ್ಲಿಗೆ ಬೆಂಗಳೂರಿಗೆ ಅಂತ. ಸುಕ್ಕಾ ಸೂರಿ ಅವರ ಜೊತೆ ನಿಮ್ಮ ಸಾಕಷ್ಟು ಸಿನಿಮಾಗಳು ವರ್ಕ್ ಮಾಡಿದ್ದೀರಿ ಅವ್ರ ಜೊತೆ, ಅವರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ಳೋದಾದ್ರೆ? ಅಯ್ಯೋ, ನಾನು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇವತ್ತು ನಿಂತ್ಕೊಂಡು ನಿಮ್ಮ ಬೈಟ್ಸ್ ಕೊಡ್ತಾ ಇದ್ದೀನಿ. ನಾನು ಏನಾದರೂ ಕಲ್ತಿದ್ದೀನಿ ಲೈಫಲ್ಲಿ, ಯಾರೋ ನಾಲ್ಕು ಜನ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಅಂದರೆ ಆಲ್ ಬಿಕಾಸ್ ಆಫ್ ಸೂರಿ ಸರ್. ನಂದು ಏನು ಪಾತ್ರ ಇಲ್ಲ, ಅವ್ರು ನನ್ನ ಲೈಫ್ಗೆ ದೇವರಿದ್ದಂಗೆ, ಅವ್ರು ಹೆಂಗೆ ಚಾಟಿ ಹೊಡಿತಾರೆ ಹಂಗೆ ಆಡ್ತಾ ಇದ್ದೀನಿ ಅಷ್ಟೆ, ಆ ಥರದ್ದು. ಆಮೇಲೆ ನಾವು ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ತುಂಬ ಸತಿ ಸೂರಿ ಸರ್ ಜ್ಞಾಪಕ ಬರೋರು, ಯಾಕಂದರೆ ನಾವು ಅಸ್ಟೆನ್ ಡೈರೆಕ್ಟರ್ ಆಗಿದ್ದಾಗ ತುಂಬ ತಪ್ಪುಗಳು ಮಾಡ್ತಾಯಿದ್ವು. ಅವಾಗ ಹೇಳೋರಲ್ಲೋ ನೀ ಡೈರೆಕ್ಟರ್ ಆಗು, ಅವಾಗ ತಪ್ಪು ಮಾಡಿದ್ರೆ ನಿಂಗೆ ಎಷ್ಟು ಕೋಪ ಬರುತ್ತೆ ಅಂತ. ಆ ಮಾತುಗಳು ಯಾವಾಗಲೂ ನಾನು ಕೆಲಸ ಮಾಡಬೇಕಾದ್ರೆ ಅದು ಅನ್ನಿಸ್ತಾ ಇತ್ತು. ಬಟ್ ಸೂರಿ ಸರ್ ಕಲಿಸಿದ ವಿದ್ಯೆಗಳು ನಮಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ನಾವು ತುಂಬ ಕೆಲಸನ ನಮ್ಗೆ ಹೇಳ್ಕೊಡದೆ ನಮ್ಮ ತಲೆಗೆ ತುಂಬಿದ್ದು ಸೂರಿ ಸರ್ ಅಂತ ತುಂಬ ಸತಿ ಶೂಟ್ ಮಾಡ್ಬೇಕಾದ್ರೆ ಜ್ಞಾಪಕ ಆಗ್ತಾ ಇತ್ತು. ಸುಕ್ಕಾ ಸೂರಿ ಅವರೊಬ್ಬರು ಗುರುಗಳು, ಇನ್ನೊಬ್ಬರು ಗುರುಗಳು ಇಲ್ಲಿದ್ದಾರೆ ಪಕ್ಕದಲ್ಲಿ. ಅಪ್ಪು ಸರ್, ಅವ್ರ ಸಿನಿಮಾಗಳು ನೀವು ಕೆಲಸ ಮಾಡಿದ್ದೀರಿ, ಅವರ ಒಡನಾಟ ಇತ್ತು, ಡೈರೆಕ್ಟರ್ ಆಗೋ ಥಾಟ್ಸ್ನ ನೀವು ಅವ್ರಿಗೆ ಹೇಳ್ಕೊಂಡಿದ್ರ ಈ ಥರ ಮಾಡ್ತಾ ಇದ್ದೀನಿ ಕಾಲಪತ್ತರ್ ಅಂತ? ಹೌದು, ಸರ್ಗೆ ಯಾವಾಗಲೂ ಮೆಸೇಜ್ ಅಂದರೆ ಹಬ್ಬ ಅದು ಬಿಟ್ಟು ನಾನು ಬೇರೆ ಸಪ್ರೇಟ್ ಮೆಸೇಜ್ ಮಾಡ್ತಿದ್ದೆ ಹಬ್ಬಕ್ಕೆಲ್ಲ, ಯಾಕಂದ್ರೆ ತುಂಬ ಜನ ಮಾಡಿರ್ತಾರೆ. ಆಮೇಲೆ ಅವ್ರ ಆಫೀಸ್ಗೆ ಯಾವಾಗಲೂ ಹೋಗುವೆ. ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಸಿನಿಮಾಗೆ ಬಂದು ಹೀರೋ ಅಂತ ನೋಡಿದ್ದು ನಮ್ಮ ಸರ್ನೇ, ಅಪ್ಪು ಸರ್ನೇ ನೋಡಿದ್ದು. ಆವತ್ತಿಂದ ಹೆಂಗೆ ಹೇಳೋದು ಸರ್ ಅಂದರೆ, ಅವರು ಸ್ಟಾರ್ ಅದೆಲ್ಲ ಬಿಟ್ಟು ಸರ್ ಸಾಧಾರಣ ಅಸ್ಟೆಂಡ್ ಡೈರೆಕ್ಟರ್ ಸರ್. ಅವನು ನಮ್ಮನ್ನು ಹೆಂಗೆ ಮಾತಾಡ್ಸೋರು ಅಂದರೆ, ಅವ್ರಿಗೆ ಗೊತ್ತಿತ್ತು ನಾನು ಚಾಮರಾಜನಗರ ನಮ್ಮೂರು ಭಾಷೆಯಲ್ಲಿ ಯಾವಾಗಲೂ ಮಾತಾಡ್ಸೋರು, ಮಾತಾಡಿಸಿ ಸಿಕ್ಕಾಪಟ್ಟೆ ಅಂದರೆ ಅವ್ರು ಯಾವತ್ತೂ ಸ್ಟಾರ್ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಸಿಕ್ ಸರ್ 28 ಅದೇನೋ ನಾನು ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ ನನಗೆ 28 ಜಯಣ್ಣ ಸರ್ ಆಫೀಸ್ಗೆ ಹೋಗಿದ್ದೆ, ನಾನು ಅಪ್ಪು ಸರ್ ಮೀಟ್ ಮಾಡೋಕೆ ಹೋಗಿದ್ದೆ, ಬೈ ಮಿಸ್ಟೇಕ್ ಅವ್ರು ಬಂದರು ಸರ್ ಅದೇನು ನನಗೆ ಅವ್ರಿಗೆ. ಆಮೇಲೆ ನನಗೆ ಪ್ರತಿ ಸಿನಿಮಾ ಏನೇ ಆದ್ರೂ ಅವ್ರು ಯಾವಾಗಲೂ ಫೋನ್ ಮಾಡಿ ವಿಶ್ವಾಸ ಹೇಳೋರು ಇಲ್ಲ, ಆಫೀಸ್ ಕರೆಸ ಮಾತಾಡ್ಸೋರು. ಇವಾಗ ಅದು ಮಿಸ್ಸಿಂಗ್ ಅಂತ ನನಗೆ ಸಾರಿ ಸರ್ ನಾನು ಮಾತಾಡ್ತೀನಿ.